नमस्कार वीक्षकरे तमेल्लरिगू कूड हेल्थ इन कन्नड यूट्यूब चानल गे आत्मीयवाद स्वागत। वीक्षकरे बेल्ल ओंदु आरोग्यकर आहारवागिदे। आयुर्वेद औषधीय पद्धतियल्ली कूड बेल्लक्के औषधीय महत्ववन्नु कोडुत्तारे। साध्यवादष्टु ई हळे बेल्लवन्नु बळसि ಹೊಸ ಬೆಲ್ಲಕ್ಕಿಂತ ಹಳೆ ಬೆಲ್ಲದಲ್ಲಿ ಉತ್ತಮವಾದ ಪೌಷ್ಟಿಕಾಂಶಗಳು ಸಿಗುತ್ತದೆ। ಈ ಹೊಸ ಬೆಲ್ಲವನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಹುಳುಗಳ ಸೋಂಕು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಮತ್ತು ಕರುಳಿನ ಆರೋಗ್ಯ ಮತ್ತು ಕಫದ ಸಮತೋಲನವು ಕೂಡ ಹದಗೆಟ್ಟುತ್ತದೆ। ಇದರಿಂದಾಗಿ ಆಗಾಗ ನಿಮಗೆ ಕೆಮ್ಮು ಮತ್ತು ಶೀತ ಸಂಭವಿಸುವ ಸಾಧ್ಯತೆ ಇರುತ್ತದೆ। ಈ ಹಳೆ ಬೆಲ್ಲವು ನೈಸರ್ಗಿಕ ಸಿಹಿಯನ್ನು ಹೊಂದಿರುತ್ತದೆ ಮತ್ತು ಇದಲ್ಲದೆ ಈ ಬೆಲ್ಲದಲ್ಲಿ ಕಬ್ಬಿಣ, ವಿಟಮಿನ್ ಸಿ, ಪೊಟ್ಯಾಸಿಯಂ, ಮ್ಯಾಗ್ನೀಷಿಯಂ ಮತ್ತು ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ। ಬಹಳಷ್ಟು ಜನರು ಹೊಸ ಬೆಲ್ಲಕ್ಕೆ ಆದ್ಯತೆಯನ್ನು ನೀಡುತ್ತಾರೆ ಮತ್ತು ಮಾರ್ಕೆಟ್ಗೆ ಹೋದಾಗ ಕೂಡ ಹೊಸ ಬೆಲ್ಲವನ್ನು ಖರೀದಿ ಮಾಡುತ್ತಾರೆ। ಆದರೆ ಆಯುರ್ವೇದ ತಜ್ಞರ ಪ್ರಕಾರ ಹೊಸ ಬೆಲ್ಲಕ್ಕಿಂತ ಒಂದು ವರ್ಷದ ಹಳೆ ಬೆಲ್ಲವನ್ನು ನಾವು ಉಪಯೋಗ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನವು ಸಿಗುತ್ತದೆ ಅಂತ ಹೇಳುತ್ತಾರೆ। ಹಾಗಿದ್ರೆ ಈ ಹಳೆ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತ ಲಾಭಗಳಾಗುತ್ತವೆ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ। ವೀಕ್ಷಕರೇ, ಅದಕ್ಕೂ ಮುಂಚೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ। ಮೊದಲನೇದಾಗಿ ವೀಕ್ಷಕರೇ, ಈ ಹಳೆ ಬೆಲ್ಲವನ್ನು ಕಂಡುಹಿಡಿಯುವುದಂತ ಹೇಗೆ ಅಂತ ನೋಡುವುದಾದ್ರೆ, ಹಳೆ ಬೆಲ್ಲದಲ್ಲಿ ರುಚಿ ಸ್ವಲ್ಪ ಬೇರೆನೇ ಆಗಿರುತ್ತದೆ। ಈ ಹಳೆ ಬೆಲ್ಲವು ಸ್ವಲ್ಪ ಉಪ್ಪು ರುಚಿಯನ್ನು ಹೊಂದಿರುತ್ತದೆ ಮತ್ತು ಬೆಲ್ಲವು ಕೂಡ ಗಾಢ ಬಣ್ಣದಿಂದ ಕೂಡಿರುತ್ತದೆ। ಬೆಲ್ಲದಲ್ಲಿ ಉಪ್ಪಿನ ರುಚಿ ಇದ್ದರೆ ಅದರಲ್ಲಿ ಕಲಬೆರಕೆ ಇರುವುದಿಲ್ಲ। ಒಂದು ವೇಳೆ ನಿಮ್ಮ ಬೆಲ್ಲದಲ್ಲಿ ಖಾರದ ರುಚಿ ಇದ್ದರೆ ಅದರಲ್ಲಿ ಕಲಬೆರಕೆ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು। ಇನ್ನು ಈ ಹಳೆ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತ ಲಾಭಗಳಾಗುತ್ತವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಇದು ನಮ್ಮ ರಕ್ತವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ। ಹೊಸ ಬೆಲ್ಲವನ್ನು ತಿನ್ನುವುದರಿಂದ ನಮ್ಮ ಹೊಟ್ಟೆಯಲ್ಲಿ ಹುಳುಗಳ ಸೋಂಕುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಮತ್ತು ನಮ್ಮ ಕರುಳಿನ ಆರೋಗ್ಯ ಹಾಳಾಗುವ ಸಾಧ್ಯತೆ ಕೂಡ ಹೆಚ್ಚಿರುತ್ತದೆ। ಇದರ ಜೊತೆಗೆ ಕಫದ ಸಮಸ್ಯೆ ಕೂಡ ಆಗುತ್ತದೆ। ಹಾಗಾಗಿ ಹೊಸ ಬೆಲ್ಲಕ್ಕಿಂತ ಹಳೆ ಬೆಲ್ಲವನ್ನು ಸೇವನೆ ಮಾಡುವುದು ತುಂಬಾ ಉತ್ತಮ। ಈ ಹಳೆ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ನಿಮ್ಮ ಲಿವರ್ನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ನಮ್ಮ ರಕ್ತವನ್ನು ಶುದ್ಧೀಕರಿಸಲು ಕೂಡ ಸಹಾಯ ಮಾಡುತ್ತದೆ। ಮತ್ತು ಈ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು, ಅಜೀರ್ಣ ಸಮಸ್ಯೆಯನ್ನು ಕೂಡ ಹೋಗಲಾಡಿಸುತ್ತದೆ। ಅಜೀರ್ಣವಾದಾಗ ಸ್ವಲ್ಪ ಬೆಲ್ಲಕ್ಕೆ ಈರುಳ್ಳಿಯನ್ನು ಹಾಕಿಕೊಂಡು ಸೇವನೆ ಮಾಡಿದರೆ ಅಜೀರ್ಣದ ಸಮಸ್ಯೆ ಹೋಗುತ್ತದೆ ಮತ್ತು ಬಿಕ್ಕಳಿಕೆ ಜಾಸ್ತಿ ಆದಾಗ ಎಷ್ಟು ನೀರು ಕುಡಿದ್ರೂ ಹೋಗದೇ ಇದ್ದರೆ ಆಗ ಸ್ವಲ್ಪ ಹಳೆ ಬೆಲ್ಲವನ್ನು ಸೇವನೆ ಮಾಡಿದರೆ ಅಂತ ಬಿಕ್ಕಳಿಕೆ ಇದ್ದರೂ ಕೂಡ ಹೋಗುತ್ತದೆ। ಮತ್ತು ಈ ಹಳೆ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ಕೂಡ ತಂಪಾಗುತ್ತದೆ। ರಕ್ತಹೀನತೆ ಸಮಸ್ಯೆ ಇದ್ದವರು ಬೆಲ್ಲವನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು। ಇದರಿಂದ ಕಬ್ಬಿಣ ಅಂಶ ಜಾಸ್ತಿ ಆಗುತ್ತದೆ ಮತ್ತು ಹದಿಹರೆಯದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಬೆಲ್ಲವನ್ನು ತಿನ್ನುವುದರಿಂದ ರಕ್ತಹೀನತೆ ಸಮಸ್ಯೆಯನ್ನು ಕೂಡ ತಡೆಗಟ್ಟಬಹುದು ಮತ್ತು ಮಡುವೆ ಇದ್ದರೆ ನಿಯಮಿತವಾಗಿ ಈ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ಕೂಡ ಮಡುವೆ ಕಡಿಮೆ ಆಗುತ್ತದೆ ಮತ್ತು ತ್ವಚೆಯ ಹೊಳಪು ಕೂಡ ಜಾಸ್ತಿ ಆಗಲು ಸಹಾಯವಾಗುತ್ತದೆ. ಇನ್ನು ಕೆಮ್ಮು, ಗಂಟಲು ಕೆರೆತ ಕಾಣಿಸಿದರೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿಯನ್ನು ಸುಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಸೇವನೆ ಮಾಡಿದರೆ ಈ ಸಮಸ್ಯೆಗೆ ಒಳ್ಳೆಯ ಪರಿಹಾರ ಸಿಗುತ್ತದೆ. ಮತ್ತು ಈ ಹಳೆ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ಮಂಡಿ ನೋವು, ಕೈಕಾಲು ನೋವು ಮತ್ತು ಸಂಧಿವಾತಕ್ಕೆ ಸಂಬಂಧಪಟ್ಟ ನೋವು ಕೂಡ ಕಡಿಮೆ ಆಗಲು ಸಹಾಯವಾಗುತ್ತದೆ. ಹಾಗೂ ನಿಮಗೇನಾದರೂ ತಲೆನೋವು ಆದಾಗ ಸ್ವಲ್ಪ ಬೆಲ್ಲವನ್ನು ತಿಂದರೆ ನಿಮಗೆ ಬೇಗನೆ ಚೈತರಿಕೆ ಆಗುತ್ತದೆ ಮತ್ತು ಸುಸ್ತು ಆದಾಗ ಮತ್ತು ತಲೆ ತಿರುಗುತ್ತಾ ಇರುವಾಗ ಕೂಡ ಸ್ವಲ್ಪ ಬೆಲ್ಲವನ್ನು ಸೇವನೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.